ನಿನ್ನೆ ನಿಮ್ಮ ಸ್ನೇಹಿತರು ತಾವು ಸಿಎಂ ಆಗಬೇಕು ಅಂತೇಳಿ ಆಸೆ ವ್ಯಕ್ತಪಡಿಸಿದ್ದಾರೆ ಸರ್ ನನ್ನಪ್ಪ ಇಪ್ಪ ಈಗ ಸಾರ್ವಜನಿಕ ಸಭೆಯಲ್ಲಿ ಒಂದು ಒಳ್ಳೆ ಮಾತಾಡಿದ್ದಾರೆ ಅವರು ಅದರ ಬಗ್ಗೆ ವಿಶ್ಲೇಷಣೆ ಏನು ಮಾಡೋದಿದೆ ಅದರ ಸಾಧ್ಯ ಸಾಧ್ಯತೆ ಎಲ್ಲ ನಿಮಗೇ ಗೊತ್ತಿದೆ ಅವರೇನೋ ಒಂದು ಸಂತೋಷವಾಗಿ ಹೇಳಿದ್ದಾರೆ ಅದಾಗ್ಬಿಡುತ್ತಾ ಈಗ ನಾವೆಲ್ಲ ವೈಯಕ್ತಿಕವಾಗಿ ಅನೇಕ ವಿಚಾರಗಳನ್ನು ಅನೇಕ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತಾ ಇರ್ತೀವಿ ಅದು ಸರ್ಕಾರದ ಮಾತಾಗೋದಿಲ್ಲ ಅಥವಾ ಪಕ್ಷದ ಮಾತಾಗೋದಿಲ್ಲ ನಮ್ಮ ವೈಯಕ್ತಿಕವಾದ ಮಾತಾಗುತ್ತೆ ಅದಕ್ಕೆಲ್ಲ ನಾವು ಉತ್ತರಗಳನ್ನು ಕೊಡೋದು ಭಾಳ ಕಷ್ಟ ಆಗ್ತದೆ ಅದು ಒಂದು ವೇಳೆ ಪಕ್ಷದ ಸಭೆಗಳಲ್ಲಿ ಮಾತಾಡಿ ಪಕ್ಷದಲ್ಲಿ ಚರ್ಚೆ ಆಗಿ ಪಕ್ಷ ಒಂದು ತೀರ್ಮಾನಕ್ಕೆ ಬಂದರೆ ಅದು ಪಕ್ಷದ ತೀರ್ಮಾನ ಆಗ್ತದೆ ಇಂಡಿವಿಜುವಲ್ ತೀರ್ಮಾನ ಆಗಲ್ಲ ಅಂಥದ್ದು ಬೆಳವಣಿಗೆಗಳು ಏನೂ ಆಗಲಿಲ್ಲ ಅದನ್ನು ಅದು ಆದರೆ ನಾವು ಅದಕ್ಕೆಲ್ಲ ಪ್ರತಿಕ್ರಿಯೆ ಕೊಡ್ಬೋದು ಸಮರ್ಥನೆ ಮಾಡ್ಬೋದು ನನಗೇನು ಗೊತ್ತಿಲ್ಲ ಅದು ಹೈಕಮಾಂಡಿಗೆ ಬಿಟ್ಟಿರೋ ವಿಚಾರ ಅವರೇ ತೀರ್ಮಾನ ಮಾಡಿದ್ದಾರೆ ಒಬ್ಬರು ಡಿ ಸಿ ಎಮ್ ಇರಬೇಕು ಅಂತ ಅವರೇ ತೀರ್ಮಾನ ಮಾಡಿದ್ದಾರೆ ಈಗ ಇನ್ನೂ ಜಾಸ್ತಿ ಆಗಬೇಕು ಅಂತ ತೀರ್ಮಾನ ಮಾಡಬೇಕಾದ್ರೆ ಅವರೇ ಮಾಡಬೇಕು ತಮ್ಮ ಮನವಿ ನಾನೇನು ನಾನು ನಾನು ಅವಾಗೂ ಮನವಿ ಮಾಡಿಲ್ಲ ಇವಾಗಲೂ ಮಾಡಿಲ್ಲ ನಾನು ಹೆಂಗೆ ಹೈಕಮಾಂಡದ್ದು ಉತ್ತರ ನಾನು ಹೆಂಗೆ ಹೇಳಿ ಹೈಕಮಾಂಡ್ನವರು ಅವರಿಗೆ ಏನು ಸರಿ ಅನಿಸುತ್ತೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದಿದೆ ಯಾವ ರೀತಿ ಆಡಳಿತ ನಡೆಸಬೇಕು ಅಂತ ಅವರ ದೃಷ್ಟಿಯಲ್ಲಿ ಏನು ಬರುತ್ತೆ ಆ ರೀತಿ ಮಾಡ್ತಾರೆ ಅದು ಮಾಡೋಕ್ಕೆ ಮುಂಚೆ ನಮ್ಮ ಹಿರಿಯರ ಜೊತೆ ಎಲ್ಲ ಚರ್ಚೆ ಮಾಡ್ತಾರೆ ಆಮೇಲೆ ಇನ್ನೊಂದು ನಮ್ಗೆ ಅಡ್ವಾಂಟೇಜ್ ಏನಿದೆ ಅಂದರೆ ನಮ್ಮವರೇ ಆಲ್ ಇಂಡಿಯಾ ಕಾಂಗ್ರೆಸ್ ಅಧ್ಯಕ್ಷರಿರೋದರಿಂದ ಯಾರೂ ಏನು ತಪ್ಪು ಮಾಹಿತಿ ಕೊಡೋಕ್ಕಾಗೋದಿಲ್ಲ ಅವರಿಗೆ ಯಾರೂ ಅವರನ್ನು ದಾರಿ ತಪ್ಸೋಕ್ಕಾಗೋದಿಲ್ಲ ಅವರಿಗಿರುವ ಅನುಭವ ಅವರಿಗಿರುವ ಕರ್ನಾಟಕದ ಬಗ್ಗೆ ಮಾಹಿತಿ ಆ ತೀರ್ಮಾನಗಳನ್ನು ತೊಗೊಳೋದಕ್ಕೆ ಸುಲಭ ಆಗುತ್ತೆ ನಿನ್ನೆ ನಿಮ್ಮ ಸ್ನೇಹಿತರು ತಾವು ಸಿಎಂ ಆಗಬೇಕು ಅಂತ ಹೇಳೋ ಸರ್ ವ್ಯಕ್ತಪಡಿಸಿದಾರಿದೆಯಾ ಅಲ್ಲಪ್ಪ ಈಗ ಸಾರ್ವಜನಿಕ ಸಭೆಯಲ್ಲಿ ಒಂದು ಒಳ್ಳೆ ಮಾತಾಡಿದ್ದಾರೆ ಅವರು ಅದ್ರ ಬಗ್ಗೆ ವಿಶ್ಲೇಷಣೆ ಏನು ಮಾಡೋದಿದೆ ಅದರ ಸಾಧ್ಯ ಸಾಧ್ಯತೆ ಅಲ್ಲ ನಿಮಗೇ ಗೊತ್ತಿದೆ ಅವರೇನೋ ಒಂದು ಸಂತೋಷವಾಗಿ ಹೇಳಿದ್ದಾರೆ ಅದಾಗ್ಬಿಡುತ್ತಾ ಈಗ ನಾವೆಲ್ಲ ವೈಯಕ್ತಿಕವಾಗಿ ಅನೇಕ ವಿಚಾರಗಳನ್ನು ಅನೇಕ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತಾ ಇರ್ತೀವಿ ಅದು ಸರ್ಕಾರದ ಮಾತಾಗೋದಿಲ್ಲ ಅಥವಾ ಪಕ್ಷದ ಮಾತಾಗೋದಿಲ್ಲ ನಮ್ಮ ವೈಯಕ್ತಿಕವಾದ ಮಾತಾಗುತ್ತೆ ಅದಕ್ಕೆಲ್ಲ ನಾವು ಉತ್ತರಗಳನ್ನು ಕೊಡೋದು ಭಾಳ ಕಷ್ಟ ಆಗ್ತದೆ ಅದು ಒಂದು ವೇಳೆ ಪಕ್ಷದ ಸಭೆಗಳಲ್ಲಿ ಮಾತಾಡಿ ಪಕ್ಷದಲ್ಲಿ ಚರ್ಚೆ ಆಗಿ ಪಕ್ಷ ಒಂದು ತೀರ್ಮಾನಕ್ಕೆ ಬಂದರೆ ಅದು ಪಕ್ಷದ ತೀರ್ಮಾನ ಆಗ್ತದೆ ಇಂಡಿವಿಜುವಲ್ ತೀರ್ಮಾನ ಆಗೋಲ್ಲ ಅಂಥದ್ದು ಬೆಳವಣಿಗೆಗಳು ಏನೂ ಆಗಲಿಲ್ಲ ಅದನ್ನು ಅದು ಆದರೆ ನಾವು ಅದಕ್ಕೆಲ್ಲ ಪ್ರತಿಕ್ರಿಯೆ ಕೊಡ್ಬೋದು ಸಮರ್ಥನೆ ಮಾಡ್ಬೋದು ನನಗೇನು ಗೊತ್ತಿಲ್ಲ ಅದು ಹೈಕಮಾಂಡಿಗೆ ಬಿಟ್ಟಿರೋ ವಿಚಾರ ಅವರೇ ತೀರ್ಮಾನ ಮಾಡಿದ್ದಾರೆ ಒಬ್ಬರು ಡಿ ಸಿ ಎಮ್ ಇರಬೇಕು ಅಂತ ಅವರೇ ತೀರ್ಮಾನ ಮಾಡಿದ್ದಾರೆ ಈಗ ಇನ್ನೂ ಜಾಸ್ತಿ ಆಗಬೇಕು ಅಂತ ತೀರ್ಮಾನ ಮಾಡಬೇಕಾದ್ರೆ ಅವರೇ ಮಾಡಬೇಕು ತಮ್ಮ ಮನವಿ ನಾನೇನು ನಾನು ನಾನು ಅವಾಗೂ ಮನವಿ ಮಾಡಿಲ್ಲ ಈವಾಗಲೂ ಮಾಡಿಲ್ಲ ನಾನು ಹೆಂಗೆ ಹೈಕಮಾಂಡಿದು ಉತ್ತರ ನಾನು ಹೆಂಗೆ ಹೇಳಿ ಹೈಕಮಾಂಡ್ನವರು ಅವರಿಗೆ ಏನು ಸರಿ ಅನಿಸತ್ತೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದಿದೆ ಯಾವ ರೀತಿ ಆಡಳಿತ ನಡೆಸಬೇಕು ಅಂತ ಅವರ ದೃಷ್ಟಿಯಲ್ಲಿ ಏನು ಬರುತ್ತೆ ಆ ರೀತಿ ಮಾಡ್ತಾರೆ ಅದು ಮಾಡೋಕ್ಕೆ ಮುಂಚೆ ನಮ್ಮ ಹಿರಿಯರ ಜೊತೆ ಎಲ್ಲ ಚರ್ಚೆ ಮಾಡ್ತಾರೆ ಆಮೇಲೆ ಇನ್ನೊಂದು ನಮ್ಗೆ ಅಡ್ವಾಂಟೇಜ್ ಏನಿದೆ ಅಂದರೆ ನಮ್ಮವರೇ ಆಲ್ ಇಂಡಿಯಾ ಕಾಂಗ್ರೆಸ್ ಅಧ್ಯಕ್ಷರಿರೋದರಿಂದ ಯಾರೂ ಏನು ತಪ್ಪು ಮಾಹಿತಿ ಕೊಡೋಕ್ಕಾಗೋದಿಲ್ಲ ಅವರಿಗೆ ಯಾರೂ ಅವರನ್ನು ದಾರಿ ತಪ್ಸೋಕ್ಕಾಗೋದಿಲ್ಲ ಅವರಿಗಿರುವ ಅನುಭವ ಅವರಿಗಿರುವ ಕರ್ನಾಟಕದ ಬಗ್ಗೆ ಮಾಹಿತಿ ಆ ತೀರ್ಮಾನಗಳನ್ನು ತಗೊಳ್ಳೋದಕ್ಕೆ ಸುಲಭ ಆಗುತ್ತೆ